ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ರಾಮನಾಮ ಜಪಕ್ಕಿಂತ ಉನ್ನತವಾದ ಜಪ ಇನ್ನೊಂದಿಲ್ಲವೆಂದು ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳಿದ್ದನಂತೆ ಜೀವ ಭಯ ಮಾಟಮಂತ್ರದ ಭಯ ಶತ್ರು ಬಾಧೆ ಏನೇ ಇದ್ದರೂ ಪ್ರತಿದಿನ ನೂರ ಎಂಟು ಬಾರಿ ರಾಮನಾಮ ಜಪ ಮಾಡಿದರೆ ಎಲ್ಲ ಭಯ ಹೋಗುತ್ತದೆ ಧೈರ್ಯ ಮೈಗೂಡುತ್ತದೆ ಎಂಬ ನಂಬಿಕೆ ಇದೆ ಇನ್ನು ರಾಮನಾಮ ಜಪದ ಜೊತೆ ಕೆಲವರು ರಾಮಕೋಟಿಯನ್ನ ಬರೆಯುತ್ತಾರೆ ಹಾಗಾದ್ರೆ ರಾಮಕೋಟಿಯನ್ನೇಕೆ ಬರೆಯಬೇಕು ಬರೆದು ದೇವಸ್ಥಾನಕ್ಕೆ ಏಕೆ ಕೊಡಬೇಕು ಅನ್ನೋ ಬಗ್ಗೆ ತಿಳಿಯೋಣ ಬನ್ನಿ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದು ಪುಸ್ತಕದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಜಪವನ್ನ ಒಂದು ಕೋಟಿ ಬಾರಿ ಬರೆಯಲಾಗುತ್ತದೆ ಇದನ್ನೇ ರಾಮಕೋಟಿ ಎನ್ನಲಾಗಿದೆ ಹೀಗೆ ರಾಮಕೋಟಿಯನ್ನ ಬರೆದು ಮನೆಯಲ್ಲಿ ಚಿಕ್ಕ ಪೂಜೆ ಸಲ್ಲಿಸಿ ಅದನ್ನ ದೇವಸ್ಥಾನಕ್ಕೆ ಕೊಡಲಾಗುತ್ತದೆ ಆ ದೇವಸ್ಥಾನದಲ್ಲಿ ನಡೆಯುವ ಹೋಮದಲ್ಲಿ ಈ ಪುಸ್ತಕವನ್ನ ಹಾಕಲಾಗುತ್ತದೆ ಹೀಗೆ ರಾಮಕೋಟಿ ಬರೆಯುವುದರಿಂದ ರಾಮನ ಕೃಪೆ ನಮ್ಮ ಮೇಲಿರುತ್ತದೆ ಎಂಬ ನಂಬಿಕೆ ಇದೆ ಹಾಗಾದ್ರೆ ರಾಮಕೋಟಿ ಬರೆಯುವಾಗ ಯಾವ ನಿಯಮವನ್ನ ಅನುಸರಿಸಬೇಕು ಅಂತ ನೋಡುವುದಾದ್ರೆ ಉತ್ತಮ ಮುಹೂರ್ತವನ್ನ ನೋಡಿ ಪುಸ್ತಕವನ್ನು ಖರೀದಿಸಿ ಹಸಿರು ಶಾಯಿಯ ಪೆನ್ನು ಸಹ ಖರೀದಿಸಿ ದೇವರ ಮುಂದಿಟ್ಟು ನಮಸ್ಕರಿಸಿ ರಾಮನಾಮ ಬರೆಯಲು ಶುರು ಮಾಡಬೇಕು ರಾಮಕೋಟಿ ಬರೆಯುವಾಗ ಹರಟೆ ಹೊಡೆಯುವುದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಟಿ ವಿ ನೋಡುತ್ತಾ ರಾಮನಾಮ ಬರೆದರೆ ಪ್ರಯೋಜನವಿಲ್ಲ ನೆಲದ ಮೇಲೆ ಕುಳಿತು ಯಾರೊಂದಿಗೂ ಮಾತನಾಡದೆ ರಾಮಕೋಟಿ ಬರೆಯಬೇಕು ಇನ್ನು ಸೂತಕದ ಸಮಯದಲ್ಲಿ ಮಾಂಸಾಹಾರ ಸೇವಿಸಿದ ಸಮಯದಲ್ಲಿ ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ ರಾಮಕೋಟಿ ಬರೆಯುವುದು ರಾಮಕೋಟಿ ಬರೆದ ಪುಸ್ತಕವನ್ನು ಮುಟ್ಟುವುದು ನಿಷಿದ್ಧ ಹಾಗಾಗಿ ರಾಮಕೋಟಿ ಬರೆದ ಪುಸ್ತಕವನ್ನು ದೇವರ ಕೋಣೆಯಲ್ಲೇ ಇರಿಸುವುದು ಉತ್ತಮ ಕೋಟಿ ಬಾರಿ ರಾಮನಾಮ ಬರೆದ ಬಳಿಕ ದೇವರ ಮುಂದಿಟ್ಟು ಚಿಕ್ಕದಾಗಿ ಪೂಜೆ ಮಾಡಿ ಬೆಲ್ಲವನ್ನು ನೈವೇದ್ಯ ಮಾಡಿ ಯಾವ ದೇವಸ್ಥಾನದಲ್ಲಿ ರಾಮಕೋಟಿ ಪುಸ್ತಕವನ್ನು ಹೋಮಕ್ಕೆ ಹಾಕಲಾಗುತ್ತದೆಯೋ ಆ ದೇವಸ್ಥಾನಕ್ಕೆ ಪುಸ್ತಕ ನೀಡಿ ವಿಷ್ಣುವಿಗೆ ವೆಂಕಟೇಶ್ವರನಿಗೆ ಸಂಬಂಧಿಸಿದ ದೇವಸ್ಥಾನಗಳಲ್ಲಿ ರಾಮಕೋಟಿ ಪುಸ್ತಕ ತೆಗೆದುಕೊಳ್ಳಲಾಗುತ್ತದೆ ಅಂಥ ದೇವಸ್ಥಾನಗಳಲ್ಲಿ ನೀವು ಬರೆದ ರಾಮಕೋಟಿ ಪುಸ್ತಕ ನೀಡಬಹುದು ಈ ಮಾಹಿತಿ ನಿಮಗೆ ನಿಮಗಿಷ್ಟವಾಗಿರಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಧರ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ